वेंकटपतेर्विष्णु परा स्थल नित्यवास रसिकां तत्क्षांति संवर्धिनी पद्मालंकृत पाणि पल्लव युगां पद्मासनस्थां श्रियं वात्सल्यादिगुणोज्ज्वलां भगवती
ಅನೇಕರಾದಂತಹ ಋಷಿ ಮುನಿಗಳು ಕಂಡಿದ್ದಾರೆ. ಅವರು ಕಂಡ ರೀತಿಯನ್ನು ನಾವಿಲ್ಲಿ ಸ್ಮರಣೆ ಮಾಡಿಕೊಳ್ಳುವುದು ಬಹಳ ಶ್ರೇಷ್ಠವಾದಂತಹ ಒಂದು ಕಾರ್ಯವಾಗುತ್ತೆ. ಮಹಾಲಕ್ಷ್ಮಿಯನ್ನು ಸ್ತುತಿಸುತ್ತಾ ಸಾಕ್ಷಾತ್ ಇಂದ್ರದೇವರೇ ದೇವಿಯನ್ನು ಆದ್ಯಂತರಹಿತೇ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾಲಕ್ಷ್ಮಿ ನಮೋಸ್ತುತೆ ಎಂದು ಸ್ತುತಿಸಿದ್ದಾರೆ. ಆದ್ಯಂತರಹಿತೇ ದೇವಿ, ಆದಿ ಅಂತ್ಯಗಳಿಲ್ಲದಂತಹ ಅನಾದಿ ಮಧ್ಯಾಂತರಹಿತನಾದ ಪರಮಾತ್ಮನ ವಕ್ಷೋನಿವಾಸಿನಿಯಾಗಿ ಭಾಸವಾಗುವಂತಹವಳು ಮಹಾಲಕ್ಷ್ಮಿ. ಪ್ರಳಯ ಕಾಲದಲ್ಲಿ ಸುತ್ತ ಕತ್ತಲೆಯೇ ಆವರಿಸಿರುವಂತಹ ಸಮಯದಲ್ಲಿ ಆಲದೆಲೆಯ ಮೇಲೆ ಶ್ರೀಕೃಷ್ಣನು ಪುಟ್ಟ ಮಗುವಿನ ರೂಪದಲ್ಲಿ ಭಗವಂತನಿರುತ್ತಾನೆ. ಆಲದೆಲೆಯ ರೂಪದಲ್ಲಿ ಮಹಾಲಕ್ಷ್ಮಿ ದೇವರೊಂದಿಗೆ ಇರುತ್ತಾಳೆ. ಅಂದರೆ ಅಲ್ಲಿ ಸ್ವಾಮಿಗೆ ತಾನು ಶಯ್ಯಾರೂಪದಲ್ಲಿದ್ದಾಳೆ, ಅದರ ಮೇಲೆಯೇ ಪವಡಿಸಿದ್ದಾನೆ ಭಗವಂತ ಆಲದೆಲೆಯ ಮೇಲೆಯೇ. ಅಷ್ಟೇ ಅಲ್ಲ, ಕೇವಲ ಆಲದೆಲೆ ಮಾತ್ರವಲ್ಲ, ಭಗವಂತನ ಮೈಮೇಲಿರತಕ್ಕಂತಹ ಆಭರಣಗಳು ಕೂಡ ತಾನೇ ಆಗಿದ್ದಾಳೆ. ಹಾಗೆ ಆದ್ಯಂತರಹಿತಳಾದಂತಹ ದೇವಿ. ಹಾಗಾಗಿ ಎಲ್ಲೆಲ್ಲಿ ನಾರಾಯಣನಿದ್ದಾನೆ, ಆದಿ ಅಂತಗಳಿಲ್ಲದೆ ಇದ್ದಾನೆ, ಆ ಎಲ್ಲ ಸ್ಥಳಗಳಲ್ಲಿಯೂ ಕೂಡ ವ್ಯಾಪ್ತಳಾಗಿ ಮಹಾಲಕ್ಷ್ಮಿಯು ನೆಲೆಸಿದ್ದಾಳೆ. ಅಂತಹ ದೇವಿ ಇವಳು ಆದಿಶಕ್ತಿ ಮಹೇಶ್ವರಿ ಎನ್ನುತ್ತಾ ಇಂದ್ರದೇವರು ದೇವಿಯನ್ನು ಸ್ತುತಿಸುತ್ತಿದ್ದಾರೆ. ಅಂತಹ ದೇವಿ ಶ್ರೀ ಪದ್ಮಾವತಿಯ ದಿವ್ಯ ವೈಭವವನ್ನು ಈ ಕಲ್ಯಾಣೋತ್ಸವ ಕಾಲದಲ್ಲಿ ನಾವೆಲ್ಲರೂ ಕೂಡ ದರ್ಶಿಸಿಕೊಂಡು ಕೃತಾರ್ಥರಾಗೋಣ. ಹಸ್ತಾದೇವಿ ಎಲೆ ಮೇಲ್ಮಂಗ
पर्वतं विजावः विजादारः कामयद्दान पान् आहः ये अभिप्रियाे आसोर्या बृहदहं ये बृहन्नभि ये कथं विश्वाहत ये विजाघना ओ जेडायानि प्रवादाये जाहानो इदा मामान यक्वो अधिये शुभर्धाताये आसूर्यस्य बृहत बृहन्नाधाये प्राथम पायुष्वञ्जमारुहत जाहवाना बताई हो ये हो ये जानो हिता आहो ये नमानिया ओ अधियाजे हो ये हो आहो ये सुमताजे आहो आतोरिया क्या ब्रदा होये हो बा आहो ये रहमाही आहो बाजे समित्वा क्या मरहादे होये हो बा आहो ये प्रियां ने भवताय जानोहिता ओ बाहोय नामानिया ओ अधियाजे तो वर्धताय ओ बाहोय आसोरिया या बृहता बृहन्नधाय ओ कथं विश्वा चामरुहात् ये चक्षणा
आदूर्यस्य बृहतो बृहन्नाधे प्राधा वायुष्मा समारोहात् वाजिजाक्षा नाजो रातो नानो वा नाजो हृदे तो हर जा जिदा नीषाया आरत जा हरिय नोधनिषा वान्दो इन्दवा अवोवाय सनदो रेहाद एवेदो पराया अवोवाय जिदत्नानाय जो स्वानादो बृहद्देवाय वराजा नो हजे स्नो हजे नाजिजः रो हजे नादो बृहद्देवाय भराया पारिजिदाना नायिषाया ओयि अराताया ओयि आर्यो हरे राधो नन्दनवा वृन्दावा राधानादो बृहद्देवाय
ಹರಾಯ ಗೋ ಹರೆ ಆಶ್ನಾಯೋ ಅರ ಪಾಯ ಆರ್ಯೋ ನಾಸ ಏ ಪ್ರಗೋದೆ ಜಯ ಕ್ರಾದ ಇಂದ್ರಾಜ್ರ ಭಾರತ ಕಲಾಸೆ ಕತಾಯ ಮನಪ್ರಯಾಸೃತ್ಯ ಪ್ರಮೀಣ ತಾಯಿರ ಪ್ರಿಯಾಜ ಭಾರಿ ಮೃಗದಾಯಿ ಸೋಮಕ್ಕಲ ಜಯ ಮಾಧಾರೋರಂದ್ರ ಜಾನಿಕೃತ ಸಕಾ ಭಾರಿ ಸಾಮಕಾಲ ಹೇ ಸಾ ಮನ ಪಾಯಿ ರೇಂದ್ರ ಪ್ರಮೀಣ ಮರ್ಯಯವಾಯೋ ಪ್ರತಿಭಾಯಿ ಆ ಸೋಮಕ್ಕಲಾಸೆ ಹೇ ಸತಜ ಧೃತಾದಾಯಿ ಪವತೆ ಕೃತ್ವೇ ಯೋ ರಾಸ
ಓವಾಜಿ ನಾಮನು ಮೇಯೇ ಭಾ ಓವಾಜಿ ಮಹಾರಾಜ ಸಾರ್ಜಾ ಓವಾಜಿ ನಾತಿಜನಾ ಸಾತ್ವಾಭಾ ಓವಾಜಿ ವೃಥಾಪಾಜಾ ಓವಾಜಿ ಶಿಖರಣಾಯ ನಾದಾಯ ಜೋವಾ ಓವಾಜಿ ಓ ಜೇಡಾ ಧರ್ತಾ ಓಹಾಜೆ ವಿವಹಾ ಪವತೇ ಕಾ ಓಹ ಹಾ ಪಿಯರ ಜ ದಕ್ಷ ದೇವಾ ಓಹ ಹಾ ನಾಮ ನಮ ಪ್ರಿಯ ನೃಭಾಯಿ ರಾಯ ಸಾರ್ಜ ಓಹ ಹಾ ನಾತಿ ನಾ ಸತ್ತ ಭಾಜಿ ತಾಜ ಓಹ ಹಾ ಗೃಹ ಓಹ ಹಾಯ ದೇಶು ಓಹ ಮಾತೆ ನಾ ಅವತಾಯ ಯೇ ಜಕ್ಷಣ ಯೇ ಸ್ವಮ ಅನ್ನ ಉದರಯಿತ ಯೇ ಪ್ರಸಾಂದ್ಯಪಜೇ ಪ್ರಣ ಸಾಯಿಂಧೋ ನಾಂಗಲಾಜ ಯೇ ಅಜಕೃತೆ ಸ್ಯಾಯಿಜಾನ್ ಯೇ ಮುನೇ ಓಷಾಮತಿ ನಾಂಬವ ತಾಯಿವ ಆಯಿಜ ಸ್ವಾಮಧಾರಿ ತೋಷ ಆಸಿ ವಾಧುನಾ ಕಲ ಸ್ಯಾಜ್ರ ಆಯಿಂದ್ರ ಸ್ಯಾದ್ಯಾವಿ ಶಾನ್ಮ ಶಿಭಾಯ ನಾಂಬದೆ ವಿಚಕ್ಷ ನಾ ಸೋಮ ಅನ್ನ ಪುತ್ರೇದೋಷ ನಾಯಿವೆ ಸಸಂದಾಯಿವ ಪ್ರಾಣ ಸಿಂಧು ಮಂಗಲಜ ಅಜುಕ್ರಾದಾದ ಇಂದ್ರ ಸ್ಯಾಭಿಜನ್ಮನೇಷಾಯಿ ಭಾಯಿ ಓ ಯೇನ ತ್ರಾಯಿ ಅಸ್ಮೇ ದತ್ತಾಧೇ ನಾವೋದದೋ ಓ ರಾಯಿ ರಾಜೇ ಸತ್ಯಮಾಜಿರಂ ಪರಮಾಯಿ ಯೋ ಮಾನೇ ಚತ್ವಾರ್ಯನ್ಯಾಭುವನಾಯಿ ಚಾರು ನಾಯಿ ಚೇಯದೃತೆ ಆವಾರ್ಧ ವಾರ್ಧ ತಾ ಇಂದ್ರ ಮಶುಷತ
ಪಾರಿಸ್ರಾವ ಅಪಾಮಿವಾತುರಾಯ ಸದಸ್ಯ ಮತ್ಸದೀಣ ದ್ರವಾಯ ನ ಸ್ವಂದಯಸ ತು ವಾಯಿಂದ ಇಂದ್ರಾಯಸೋ ಮಾಶೋಜಿತ ಪರಿಯೋ ಹೋಯಿ ಸ್ರಾವ ಅಪಾಮೇವ ಭವತು ರಕ್ಷಾ ಸಾ ಮಾತೇ ರಸಸ್ಯ ಮತ್ಸ ತದ್ವಾ ಯಾ ವೀನ ದ್ರಾವಿ ಸ್ವ ತಾಯಿ ಹಸ ತು ವಾಯಿಂದ ವಿಜ ಮೃಷ ಋಷ ರಾಯಿ ರಾಜೇ ವದ ಮಿಗ ಆಚಕ್ರದ ನಾನವ ರಾಮದಿಯ ಶ್ರೀ ಅವ್ಯಜ ಸೇನಾನಯ ನಿಂಗ್ರದವ ಸಮಾಧು ಓ ಯೇನ ಆಸಾವೀಸೋ ಮಾರುಷಃ ವರ್ಷರಾಯೇ ತಾ ರಾಜೇವಾದ ಮಾಭೇಗ್ರದ ಪೂನೋ ರಾಮದೇ ಶ್ರೀ ಅವ್ಯಯ ಕೇನಾಯ ನಿಂಘಾ ತಮ ಸೇ ಆಸ ವಿಷಮ ವೃಷವೃಷಾಯ ರಾಜೇ ವದಸ್ಮ ಅಭಿಗಾಜಿಕ್ರ ದಾದು ನಾನೋ ವಾ ರಾಮತ್ಯೇ ಶಿವ್ಯಾ ಯಾ ಸೇ ನಾನಯ ನಿಂಗ್ರತ ವಾ ತಮ ಸಾದಾ ಓ ವಾ ದೇವಿ ದಿವೇ ಆಸ ವಿಷಮ ವೃಷ ವೃಷ ರಾಯಿ ರಾಜೇ ಪದಸ್ಮ ಅಭಿಗಾಜಿಕ್ರ ದಾದು ಪ್ರಾಣೋ ವಾ ರಾಮತ್ಯೇ ಶುವ್ಯಾ ಯಾ ಸೇ ನಾನಯ ನಿಂಗ್ರದ ವಾ ತಮ ಸಾದಾ ಓ ವಾ ದೇ ದಿವೇ ಆಸ ಇಸೋಮ ಹರ್ಷ ವೃಷಾ ರಾಯಿ ರಾಜೇ ಪದಸ್ಮ ಅಭಿಗಾಚಕ್ರ ದಾದು ನಾನೋ ವಾ ಮತ್ಯೇ ಶಿವ್ಯಾ ಯಾ ಸೇ ನಾನಯ ನಿಂಗ್ರದ ವಾ ತಮ ಸಾದಾ ಓ ವಾ ಯೇ ದಿವೇ ಪ್ರಾದೇ ವಾಮಚ್ಛಾಮಧುಮ ತಾಯಿಂದವ ಬ್ರೀಷಾ ಬ್ರೀಷಾದ ಪಾರಿಸ್ರೋ ಪರಿ
ಗಗಾವ ನಧಾಯಿ ನವ ಬ್ರೀರಾದ ಜನವ ಪವು ನಭಯಿ ಪಾರಿಸೋದ ಶ್ರಿಯಾನಿಜಾಯಿ ರಾಯಿ 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 ಮಂಜದಾಯಿ ವ್ಯಂಜದಾಯಿ ಮುಂಜಾದಾಯಿ ಸಂದಿಹ ತೇ ಮಧುಮ ತೇ ಅಂಜದಾಯಿ ಧಾಯಿ ರಾಯಿ ರಾಯಿ ಅಂಜದಾಯಿ ಯಂಜದಾಯಿ ಮುಂಜಾದಾಯಿ ಸೃಂಗಿಹ ತೇ ಮಧುಮ ಯಂಜಾದಾಯಿ ಸಿಂಧೋರುಚ್ವಾ ತೇ ಪದಯ ಮಾ ಜಾಂಜದೆ ಮಂಜದೇ ಸಿಂಧೋರುಚ್ವಾ ಸಿಂಧೋರ್ ಹಾಯ ಉಚ್ಚೇ ಪದಯ ಉಚ್ಚೇ ಪದಯ ಮುಕ್ಕಾನಂ ಶಿರಾಪಸುಮ ಸುಗಾರ್ಪ್ನಾ ತಾಯಿ ಆವಾಂಜ ತಾಯಿ ವಿಯಂಜದೆ ತಾಮಂಜದೆ ಏಯ ಉಗ್ರಾದೋ ಪ್ರಾಯಿ ಹಂತಿ ಮಾಧವ ವಿಯಂಜದೆ ಏಯ ಏಯ ಆವು ಸಾಯಿಂಧೋ ಓತ ಮಾದೇ ಪದಾಯಿಂದು ಕಣಂ ಏಯ ಏಯ ಪವಿತ್ರಂದೇ ದಾದಂ ಬ್ರಹ್ಮಾನಸ್ಪದೇ ವೇ ವೇ ಓಯ ಪ್ರಭುರ್ಗಾತ್ರ ನಿಪರಿಯೇ ಶ್ರೀಸ್ವದ ವೇ ವೇ ದನ ಮದನು ವೇ ವೇ ಶ್ರೀ ಪದ್ಮಾವತ್ಯೈ ನಮಃ. ಪದ್ಮಾವತಿ ಹೃದಯವಲ್ಲಭನಾದಂತಹ ಶ್ರೀನಿವಾಸನು ದೇವಿ ಶ್ರೀಮಹಾಲಕ್ಷ್ಮಿಗೆ ಕಟ್ಟುವ ದಿವ್ಯಮಂಗಲ ಸೂತ್ರದ ವಿಶೇಷ ಪೂಜಾ ಕೈಂಕರ್ಯ ಇದೋ ಇಲ್ಲಿ ನೆರವೇರುತ್ತಿದೆ. ಈ ದಿವ್ಯವಾದಂತಹ ಕಲ್ಯಾಣೋತ್ಸವದಂಗವಾಗಿ ಆತ್ಮೀಯ ಭಗವದ್ಬಾಂಧವರೇ, ಯೋಗಜ್ಞೇ ಯೋಗ ಸಂಭೂತೆ ಮಹಾಲಕ್ಷ್ಮಿ ನಮೋಸ್ತುತೆ ಎನ್ನುತ್ತ ಇಂದ್ರದೇವರು ಸ್ತುತಿಸಿದಂತಹ ಮಹಾಲಕ್ಷ್ಮಿ ಇವಳು.
ತನ್ನ ಸಮಸ್ತ ಸಂಪತ್ತನ್ನೂ ಕೂಡ ದುರ್ವಾಸ ಮಹರ್ಷಿಗಳ ಶಾಪದಿಂದ ಕಳೆದುಕೊಂಡಂತಹ ಇಂದ್ರದೇವನು ದೇವಿ ಮಹಾಲಕ್ಷ್ಮಿಯನ್ನು ಈ ದಿವ್ಯವಾದ ತಿರುಚಾನೂರು ಕ್ಷೇತ್ರದಲ್ಲಿ ಸಮಸ್ತ ದೇವತೆಗಳ ಸಹಿತನಾಗಿ ಬಂದು ದೇವಿಯಗಾಗಿ ವಿಶೇಷ ತಪವನ್ನು ಮಾಡಿ ಆರಾಧನೆಯನ್ನು ಮಾಡಿ ಈ ದಿವ್ಯ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿಯ ಒಂದು ದರ್ಶನದ ಮಾತ್ರದಿಂದ ತಾನು ಕಳೆದುಕೊಂಡಿರುವ ಸಮಸ್ತ ಸಂಪತ್ತನ್ನು ಕೂಡ ಮರಳಿ ಪಡೆಯುತ್ತಾನೆ. ಅಂತಹ ಮಹತ್ವಪೂರ್ಣವಾದ ಕ್ಷೇತ್ರ ನಮ್ಮ ಈ ತಿರುಚಾನೂರು ಕ್ಷೇತ್ರ. ಇಲ್ಲಿ ಮಹಾಲಕ್ಷ್ಮಿ ಪದ್ಮಾವತಿ ಎಂಬ ನಾಮದಿಂದ ಸಹಸ್ರದಳ ಸುವರ್ಣ ಪದ್ಮದಿಂದ ಇಲ್ಲಿ ಉದ್ಭವಳಾಗಿ ಈ ದಿವ್ಯ ತಿರುಚಾನೂರು ಕ್ಷೇತ್ರದ ದೇವಿಯ ಈ ಪುಷ್ಕರಣಿ ಏನಿದೆ, ಈ ವಿಶೇಷವಾದಂತಹ ಪದ್ಮ ಸರೋವರವೆಂಬ ಪುಷ್ಕರಣಿಯಲ್ಲಿ ದೇವಿ ತಾನು ವಿಶೇಷವಾಗಿ ತೋರಿಕೊಂಡಿದ್ದಾಳೆ. ಅಂತಹ ಮಹಾಲಕ್ಷ್ಮಿಯನ್ನೇ, ದೇವದೇವನಾದಂತಹ ಪರಮಾತ್ಮನ ವಕ್ಷೋ ನಿವಾಸಿನಿಯಾದ ಮಹಾಲಕ್ಷ್ಮಿಯನ್ನೇ ನಾವಿಲ್ಲಿ ಈ ಕಲ್ಯಾಣೋತ್ಸವ ಕಾಲದಲ್ಲಿ ದರ್ಶಿಸುತ್ತಿದ್ದೇವೆ. ಜಗದೇಕವಂದ್ಯನಾದಂತಹ ದೇವ ಶ್ರೀನಿವಾಸ ಮಹಾಲಕ್ಷ್ಮಿಗೆ ಜಗನ್ಮಾತೆಗೆ ಮಾಂಗಲ್ಯ ಧಾರಣೆಯನ್ನು ಮಾಡುವಂತಹ ಸಂದರ್ಭ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗುವುದು. ಅಂತಹ ಮಹಾಪಾಪಹರಳಾದಂತಹ ದೇವಿ ಮಹಾಲಕ್ಷ್ಮಿಗೆ ನಾವೆಲ್ಲರೂ ಕೂಡ ಕೈ ಮುಗಿದು ನಮಿಸುತ್ತಾ ನಮ್ಮ ಸಮಸ್ತ ದುಃಖಗಳು ಉಪದ್ರವಗಳಿಂದಲೂ ರಕ್ಷಣೆ ಮಾಡಬೇಕೆಂದು ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಮಲ ಪುಷ್ಪಗಳ ಹಾರದಿಂದ ಅಲಂಕೃತಳಾಗಿರತಕ್ಕಂತಹ ದೇವಿ ಪದ್ಮಾವತಿಯ ಈ ದಿವ್ಯವಾದಂತಹ ವೈಭವೋಪೇತವಾದ ಈ ವಿಶೇಷವಾದ ಕಲ್ಯಾಣೋತ್ಸವದ ಕಾಲದಲ್ಲಿ ಇದೋ ಇಲ್ಲಿ ವೀಕ್ಷಿಸುತ್ತಿದ್ದೀರಿ. ಈ ಕನ್ಯಾದಾನ ಕೈಂಕರ್ಯಕ್ಕಾಗಿ ಇಲ್ಲಿ ಪದ್ಮಾವತಿ ಶ್ರೀನಿವಾಸರ ಇಬ್ಬರ ಕರಗಳಿಗೂ ಕೂಡ ಅನುಸಂಧಾನ ಪೂರ್ವಕವಾಗಿ ಇಲ್ಲಿ ವಿಶೇಷವಾಗಿ ಪುಷ್ಪಮಾಲಿಕೆಯನ್ನು ನೀಡಲಾಗಿದೆ. ಇದೋ ಕನ್ಯಾದಾನ ಕೈಂಕರ್ಯ ಇಲ್ಲಿ ನೆರವೇರುತ್ತಿದೆ. ಪದ್ಮಾಸನ ಸ್ಥಿತಳಾದಂತಹ ದೇವಿ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಮಹಾಲಕ್ಷ್ಮಿ ಸ್ವಾಮಿ ಶ್ರೀ ಶ್ರೀನಿವಾಸ ದೇವರನ್ನು ವಿವಾಹವಾಗುತ್ತಿರುವ ಕಾಲದಲ್ಲಿ ಇದೋ ಕನ್ಯಾದಾನ ಕೈಂಕರ್ಯ ಇಲ್ಲಿ ನೆರವೇರಿದೆ. ಇದಾದ ನಂತರ ಇಲ್ಲಿ ಮಾಂಗಲ್ಯ ಸೂತ್ರ ಧಾರಣೆಯೂ ಸಹ ನೆರವೇರುವುದನ್ನು ನಾವೆಲ್ಲರೂ ಕೂಡ ದರ್ಶಿಸುತ್ತೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ದೇವದೇವನಾದಂತಹ ಭಗವಂತನ ಕರಗಳಲ್ಲಿ ಇರತಕ್ಕಂತಹ ದಿವ್ಯಮಂಗಲ ಸೂತ್ರವನ್ನು ನಾವಿಲ್ಲಿ ದರ್ಶಿಸುತ್ತಿದ್ದೇವೆ. ಮಾಂಗಲ್ಯವೆನ್ನುವುದು ಸಾಕ್ಷಾತ್ ಲಕ್ಷ್ಮೀನಾರಾಯಣರು ನೆಲೆಸಿರತಕ್ಕಂತಹ ಪರಮ ಪವಿತ್ರವಾದ ಒಂದು ಆಭರಣ. ಇದು ಸಮಸ್ತ ಸುಮಂಗಲೆಯರು ಕೂಡ ಧರಿಸುವಂತಹದ್ದು. ಅವರ ಸೌಮಾಂಗಲ್ಯಕ್ಕಾಗಿ, ಸೌಭಾಗ್ಯಕ್ಕಾಗಿ, ಭಗವಂತನಲ್ಲಿ ಪರಿಪೂರ್ಣವಾದ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು, ನಮ್ಮ ವೈರಾಗ್ಯವನ್ನು ಜೀವನದಲ್ಲಿ ಕೊಟ್ಟು ಜ್ಞಾನ ಭಕ್ತಿಯ ಮೂಲಕ ಜ್ಞಾನವನ್ನು ಕೊಟ್ಟು ಭಗವಂತನ ಪಾದಗಳನ್ನು ಸೇರುವಂತೆ ಅನುಗ್ರಹಿಸುವ ಶ್ರೇಷ್ಠವಾದಂತಹ ಸಾಧನ ಈ ಮಂಗಲಸೂತ್ರ. ಅಂತಹ ಮಾಂಗಲ್ಯ ಸೂತ್ರ ಧಾರಣೆ ಶ್ರೀ ಪದ್ಮಾವತಿ ಅಮ್ಮನವರಿಗೆ ಶ್ರೀನಿವಾಸ ದೇವರು ಮಾಡುತ್ತಿದ್ದಾರೆ. ದರ್ಶನ ಮಾತ್ರದಿಂದ ಜ್ಞಾನವು ಮುಕ್ತಿಯು ನಮಗೆ ಲಭಿಸುವುದು. ದರ್ಶಿಸಿ ಕೃತಾರ್ಥರಾಗೋಣ. ಪದ್ಮಾವತಿ ಹೃದಯ ರಮಣ ಗೋವಿಂದ ಜ್ಯೋತಿಷ್ಮಾಗುಸ್ತೇಜಸ್ವಾನಾದ ಭಗವತ್ತವನ್ನ ವಿಧವನ್ನ ರೋಚನ ರೋಚಮಾನ ಶೋಭನ ಶೋಭಮಾನ ಕಲ್ಯಾಣ ಧ್ರುವಂದೇ ರಾಜಾವರುಣ ಧ್ರುವಂ ದೇವ ಬೃಹಸ್ಪತಿ ಧ್ರುವಂದ್ರಚ್ಚ ರಾತ್ರಂ ಧಾರಯತಾಂ ಧ್ರುವಂ ಕಲ್ಯಾಣಾದ್ಭುತ ಗಾತ್ರಾಜ ಕಾಮಿತಾರ್ಧ ಪ್ರದಾಜನೆ ಶ್ರೀಮದ್ವೇಂಕಟನಾಥಾಜ ಶ್ರೀನಿವಾಸಾಜ ಮಂಗಲಂ. ಕಿರವಾಯ ಸುಂದಿ ಅಲಮೇಲು ಮಂಗಪತಿ ಅನ್ನಿಟಾ ಜಾಣಡಿತಡು ಇಳಮಿ ಚುಟ್ಟರಿಕಮು ಕಿರವಾಯ ಸುಂದಿ ಅಲಮೇಲು ಮಂಗಪತಿ ಕೃಷ್ಣೋಡು ಬುಟ್ಲು ಗೊಟ್ಟಿ
ಮಂಗಳಕರಿತಮು ಹಿರವಾಯ ಸುಂಡಿ ಅಲಮೇಲು ಮಂಗಪತಿ ಸ್ತಾಭ್ಯಾಮೇವ ಸೂಜತೆಧೋ ಉಭಾವೇವ ಲೋಕಾವಭಿಜಯದೇಶ್ಚ ರಾಜಸೂಜೇನೇ ಜಾನಸ್ಯಜಶ್ಚ ಅಗ್ನಿಜರಾಪೋಭವಂಚಾಪೋವ ಅಗ್ನಿರ್ಭ್ರಾತೃಜಾಜರಪೋಗ್ನೇರಧಸ್ತಾರಪದಧಾರಿಭವತ್ಯಾತ್ಮನಾಪರಾಸ್ಯ ಭ್ರಾತೃಜೋ ಭವತ್ಯಮೃತಂ ವಾ ಆಪಸ್ತಸ್ಮಾರದ್ಭರವರಾನ್ನವಭಜಂಜನಾರ್ತಮಾರ್ಚರಸರ್ವಪಾಜುರೇ ರಜಸೀತಾ ಉಪಧೀಯಂತೆ ಜಪುಚೈನಾ ದೇವಂ ವೇದಾನ್ನಂ ವಾಪಶವ ಆಪೋನ್ನಂ ಪಶವೋನ್ನಾರಪಶುಮಾನ್ ಭವರಜಸ್ತ್ರೀದಾ ಉಪಧೀಯಂತೆ ಯವುಚೈನಾ ದೇವಂ ವೇದ್ವಾರಶ ಭವಂತಿ ದ್ವಾರಶ ಮಾಸಾ ಸಂವತ್ಸರ ಸಂವತ್ಸರೇಣೈವಾತ್ಮ ಅನ್ನಮ ವರಂಧೆ ಪಾತ್ರಾಣಿ ಭವಂತಿ ಪಾತ್ರೇವಾನ್ನಮಜ್ಜದೇ ಸಜೋನ್ಯೇವಾನ್ನಮ ವರಂಧಾದ್ವಾರಶಾತ್ ಪುರುಷಾದನ್ನಮಜ್ಜಧೋ ಪಾತ್ರಾನ್ನ ಚಿಜ್ಜದೇಯಸ್ತ್ರೀದಾ ಉಪಧೀಯಂತೆ ಯೌಚೀನಾಜೇವಂ ವೇದ ಕುಂಭಾಶ್ಚ ಕುಂಭೀಶ್ಚ ಮಿಥುನಾನಿ ಭವಂತಿ ಮಿಥುನಸ್ಯ ಪ್ರಜಾಚೈ ಪ್ರಜಜಾ ಪಶುಭಿನ್ಮಿಥುನೇರ್ಜಾಜರೇ ಯಸ್ಯೈತಾ ಉಪಧೀಯಂತೆ ಯೌಚೈನಾ ಏವಂ ವೇದ ಜುಗ್ವಾಗ್ನಿಸ್ಸೋಧರಿಜಂಜಮಾನಂ ಪ್ರಜಾ ಶುಚಾರ್ಪಜರಜದ ಉಪ ಉಪದಧಾರಿ ಶುಚಮೇವಾತ್ಯಚಮೈದಿನಾತ್ಯಮಾರ್ಚತ್ಯಧ್ವರಜನ್ನ ಯಜಮಾನಃ ಶಾಮ್ಯಂತಿ ಪ್ರಜಾತ್ರೈತಾ ಉಪಧೀಯಂತೆ ಪಾಂ ವಾ ಏತಾನ ಹೃದಜಾನಿ ಇದೇತಾ ಆಪೋ ಇದೇತಾ ಅಪೋ ಪತಧಾರಿ ದಿವ್ಯಾಭರೇವೀನಾ ಸಕುಂಶ್ರೀರವರ್ಷಕ ಪರ್ಜನ್ಯಃ ಭವತಿ ಜೋ ವಾ ಏತಾ ಸಾ ಮಾಯತನಂ ಕ್ಲುಪ್ತಿಂ ವೇದಾಯತನವಾನ್ ಭವರಿ ಕಲ್ಪರೇತ್ಮಾನುಧೀತಮುಪತಧಾಚೇತದ್ವಾ ಸಾ ಮಾಯತನಮೇಷಾ ಕ್ಲುಪ್ತರಜ ಏವಂ ವೇದಾಯತನವಾನ್ ಭವತಿ ಕಲ್ಪರೇಸ್ಮೈ ತ್ವಂದ್ವಮನ್ಯಾಪತಧಾರಚರಸ್ರೋಪಧ್ಯೇ ಧೃಜ್ಯಾನ್ನಂ ವಾ ಇಷ್ಟಕಾಯತತ್ ಖಲು ವೈ ಸಾಕ್ಷಾದನ್ನಂಜರೇಶ ಚತುರ್ಜರೇತಂ ಜರುಮಪದಧಾರ ಸಾಕ್ಷಾರೇವಾತ್ಮ ಅನ್ನಮ ವರುಂಧೇ ಮಧ್ಯರೋಪದಧಾರ ಮಧ್ಯರ ಏವಾಸ್ಮ ಅನ್ನಂದಧಾರ ತುಕ್ಮಾನ್ ಮಧ್ಯರೋನ್ನ ಮಧ್ಯರೇ ಬಾರಹಸ್ಪತ್ಯೋ ಭವತಿ ಬ್ರಹ್ಮ ವೈ ದೇವಾನಾಂ ಬೃಹಸ್ಪತಿರ್ಬ್ರಹ್ಮಣೈವಾತ್ಮ
अन्नमवरुन्धे ब्रह्मवच्चसमधि ब्रह्मवच्चसा जत्वे च हरेरस्वी ब्रह्मवच्चसि भवरजस्यैषोपधीयते य उचैनमेवं वेद क्षमतरेचयति सप्ताहं चरन्ति सप्तवेदीर्ण्याः प्राणदीक्षा प्राणिरेव प्राणान्दीक्षामवरुन्धे पूर्णाहुयमुत्तमाञ्जहोरि सर्वं वै पूर्णाहुतिः सर्वमेवाप्नोति अधोनियं वै पूर्णाहुतिः अस्यामेव प्रतिष्ठति ॐ नारायणाय विद्महे वासुदेवाय धीमहि तन्न विष्णु प्रचोदयात् ॐ महादेवेय विद्महे विष्णुमध्ये च धीमहि तन्न लक्ष्मी प्रचोदयात् स्वाहा।